सेवा पाक्षिक कार्यक्रम अंगवागी बीजेपी मंडल रैत मोर्चे वत्यिंद स्वच्छते कार्यक्रम मडलायितु। ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಕನಕಗಿರಿ ಪ್ರವಾಸಿ ಮಂದಿರದ ಆವರಣದಲ್ಲಿ ಐತಿಹಾಸಿಕ ಬಾವಿಯಲ್ಲಿ ರೈತ ಮೋರ್ಚಾದವರ ಸಮ್ಮುಖದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಲಾಯಿತು। ಈ ಸಂದರ್ಭದಲ್ಲಿ ಮಂಡಲ ಪ್ರಧಾನ ಕಾರ್ಯದರ್ಶಿ ವಾಗೇಶ್ ರೇಮಠ್ ಸ್ವಚ್ಛತಾ ಕಾರ್ಯಕ್ರಮದ ಆಯೋಜನೆ ಕುರಿತು ಮಾತನಾಡಿದರು। ವಿಶ್ವಕಂಡ ಉತ್ತಮ ನಾಯಕ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ನಿಮಿತ್ತ ಯಾವುದೇ ದುಂದುವೆಚ್ಚ ಇಲ್ಲದೆ ಸಮಾಜ ಸೇವೆಗಾಗಿ ಸೇವಾ ಪಾಕ್ಷಿಕ ಕಾರ್ಯಕ್ರಮ ಕೈಗೊಳ್ಳುವಂತೆ ಕಾರ್ಯಕರ್ತರಿಗೆ ಕರೆ ನೀಡಿದ್ದರ ಅಂಗವಾಗಿ ಸಾಮಾಜಿಕವಾಗಿ ಉಪಯೋಗವಾಗುವಂತೆ ನಾನಾ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು। ಇದೇ ವೇಳೆ ಮುಖಂಡ ಕಂಟಿ ಮ್ಯಾಗಡೆ ಮಾತನಾಡಿದರು। ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಹನುಮಂತ ಬಸರಿಗಿಡದ್, ಶೇಷಪ್ಪ ಪೂಜಾರಿ, ನರಸಪ್ಪ ಕುರುಗೋಡು, ನರಸಪ್ಪ ನಾಯಕ್, ಮುಖಂಡರಾದ ಪ್ರಕಾಶ್ ಆದಿಮನಿ, ಶರಣಪ್ಪ ಬಾವಿಕಟ್ಟಿ, ಶಿವಾನಂದ್ ಬೆನಕನಾಳ್, ಶರತ್ಚಂದ್ರ ದಣಿ, ಕನಕರಾಯ ಹೊಸಗುಡ್ಡ, ಸಣ್ಣ ದುರ್ಗಪ್ಪ, ಹನುಮಂತಪ್ಪ ದೊಡ್ಡ ತಾಂಡ, ಕೃಷ್ಣಪ್ಪ, ಕನಕಗಿರಿ ಪಕ್ಷದ ಮುಖಂಡರು, ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು, ಚುನಾಯಿತ ಪ್ರತಿನಿಧಿಗಳು ಉಪಸ್ಥಿತರಿದ್ದರು। ಕನಕಗಿರಿ ರೈತ ಮಂಡಲ ರೈತ ಮಂಡಲದಿಂದ ರೈತ ಮೋರ್ಚಾ ಕಾರ್ಯಕ್ರಮದಿಂದ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಸೇವಾ ಪಾಕ್ಷಿಕ ಕಾರ್ಯಕ್ರಮವನ್ನು ಕನಕಗಿರಿಯ ಪ್ರವಾಸ ಮಂದಿರದ ಐತಿಹಾಸಿಕ ಬಾವಿಯಲ್ಲಿ ರೈತ ಮೋರ್ಚಾದಿಂದ ಹಮ್ಮಿಕೊಂಡಿದೆ। ಭಾರತೀಯ ಜನತಾ ಪಾರ್ಟಿಯ ಕನಕಗಿರಿ ಮಂಡಲ ವತಿಯಿಂದ ರೈತ ಮೋರ್ಚಾ ಮತ್ತು ವಿವಿಧ ಮೋರ್ಚಾದ ವತಿಯಿಂದ ಕನಕಗಿರಿ ಪ್ರವಾಸ ಮಂದಿರದ ಐತಿಹಾಸಿಕ ಬಾವಿಯಲ್ಲಿ ಸ್ವಚ್ಛತೆ ಕಾರ್ಯಕ್ರಮ ಇವತ್ತು ಹಮ್ಮಿಕೊಳ್ಳಲಾಯಿತು। ಇವತ್ತು ನರೇಂದ್ರ ಮೋದಿ ಅವರ ಕಾರ್ಯವೈಖರಿ ಇವತ್ತು ದೇಶದ ಹೆಮ್ಮೆ ಅಂತ ನಾವು ಹೇಳ್ಕೋಬಹುದು। ಇವತ್ತು ಅವರು ಹುಟ್ಟಿದ ದಿನದಿಂದ ಇಲ್ಲಿವರೆಗೂ ಪ್ರತಿಯೊಂದು ಕಾರ್ಯಕ್ರಮವನ್ನು ನಾವು ಚರ್ಚೆ ತಪ್ಪದೆ ಕನಕಗಿರಿ ಮಂಡಲದವರು ಮಾಡ್ಕೊಂಡು ಬರ್ತಾ ಇದೆ। ಮುಂದಿನ ದಿನಮಾನಗಳಲ್ಲಿ 3ನೇ ತಾರೀಕುವರೆಗೂ ಅಕ್ಟೋಬರ್ ಮೂರನೇ ತಾರೀಕುವರೆಗೂ ಎಲ್ಲ ವಿವಿಧ ಕಾರ್ಯಕ್ರಮಗಳು ಏನು ಪಕ್ಷದವರು ಏನು ಕೊಟ್ಟಿದ್ದಾರೆ ಆ ಕಾರ್ಯಕ್ರಮಗಳನ್ನು ನಾವು ಚಾಚೆ ತಪ್ಪದೆ ನೀಟಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ। ಹಾಗಾಗಿ ನರೇಂದ್ರ ಮೋದಿಯವರ ಆಲೋಚನೆಗಳನ್ನು ನರೇಂದ್ರ ಮೋದಿಯವರಗಳನ್ನು ಅವರು ಎಲ್ಲ ವಿಶ್ವಾಸದ ಇಂದ ನಾವೆಲ್ಲರೂ ಬಿಜೆಪಿ ಕಾರ್ಯಕರ್ತರು ಒಗ್ಗಟ್ಟಾಗಿ ಇವತ್ತು ಎಲ್ಲ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ। ಭ್ರಷ್ಟಾಚಾರ ರಹಿತ ಆಡಳಿತಕ್ಕೆ ಆಮ್ ಆದ್ಮಿ ಪಕ್ಷ ಬೆಂಬಲಿಸುವಂತೆ ಗಂಗಾವತಿಯಲ್ಲಿ ಶರಣಪ್ಪ ಸಜ್ಜೀವ ಕರೆ ನೀಡಿದರು। ದೆಹಲಿ ಸೇರಿದಂತೆ ಪಂಜಾಬಿನಲ್ಲಿ ಪಾರದರ್ಶಕ ಪ್ರಾಮಾಣಿಕ ಸ್ವಚ್ಛವಾದ ಆಡಳಿತದ ಚುಕ್ಕಾಣಿ ಹಿಡಿದಿರುವ ಎಎಪಿ ಪಕ್ಷವನ್ನ ರಾಜ್ಯದಲ್ಲಿ ಬೆಂಬಲಿಸಬೇಕೆಂದು ಪಕ್ಷದ ತಾಲೂಕು ಘಟಕದ ಅಧ್ಯಕ್ಷ ಶರಣಪ್ಪ ಸಜ್ಜೀಹುಲ ಕರೆ ನೀಡಿದರು। ಅವರು ನಗರಸಭೆ ವ್ಯಾಪ್ತಿಯ 1ನೇ ವಾರ್ಡಿನ ಪಂಪಾನಗರದ ಗುಡ್ಡದ ಏರಿಯಾ ಪ್ರದೇಶದಲ್ಲಿ ಆಮ್ ಆದ್ಮಿ ಪಕ್ಷ ವಾರ್ಡ್ ಸಭೆ ನಡೆಸಲಾಯಿತು। ವಾರ್ಡ್ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ದೆಹಲಿ ಮತ್ತು ಪಂಜಾಬ್ ಆಮ್ ಆದ್ಮಿ ಪಕ್ಷ ಸರ್ಕಾರಗಳು ಜನಸಾಮಾನ್ಯರಿಗಾಗಿ ಜಾರಿಗೊಳಿಸಿರುವ ವಿವಿಧ ಜನೋಪಕಾರಿ ಯೋಜನೆಗಳ ಬಗ್ಗೆ ವಿಸ್ತೃತವಾಗಿ ಮಾತನಾಡಿದರು। ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷ ಅಧಿಕಾರಕ್ಕೆ ಬಂದಾಗಿನಿಂದ ಪ್ರತಿ ಬಡ ಕುಟುಂಬದ ಆದಾಯದಲ್ಲಿ ಏರಿಕೆಯಾಗಿ ತಿಂಗಳಿಗೆ ಕನಿಷ್ಠ 8-10 ಸಾವಿರ ರೂಪಾಯಿಗಳ ಹಣ ಉಳಿತಾಯವಾಗುತ್ತಿದೆ। ಜನರು ಕಟ್ಟಿದ ಟ್ಯಾಕ್ಸಿನ ಹಣ ಜನರಿಗೆ ನೇರವಾಗಿ ತಲುಪುತ್ತಿದೆ। ಇದರಿಂದ ದೆಹಲಿಯ ಜನ ಅತ್ಯಂತ ಸಂತಸದ ಜೀವನ ನಡೆಸುತ್ತಿದ್ದಾರೆ। ನಾವೆಲ್ಲರೂ ಸೇರಿ ಕರ್ನಾಟಕದಲ್ಲಿ ಪಕ್ಷವನ್ನ ತರಲೇಬೇಕಾಗಿದೆ। ಈ ಭ್ರಷ್ಟ ಹಣಬಲ ತೋಳ್ಬಳಗಳ ರಾಜಕಾರಣವನ್ನ ಅಂತ್ಯಗೊಳಿಸಲೇಬೇಕಾಗಿದೆ। ನಾವೆಲ್ಲರೂ ಒಟ್ಟುಗೂಡಿದಾಗ ಅದು ಸಾಧ್ಯವಿದೆ ಎಂದರು। ಈ ಸಂದರ್ಭದಲ್ಲಿ ಹಾಜರಿದ್ದ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆ ರೇಣುಕಾ ಬಸವರಾಜ್ ಮಾತನಾಡಿ, ಮಹಿಳೆಯರು ರಾಜಕಾರಣದ ಬಗ್ಗೆ ತಿಳಿದುಕೊಳ್ಳದ ಕಾರಣಕ್ಕಾಗಿ ಇವತ್ತು ನಮ್ಮನ್ನ ಶೋಷಣೆ ಮಾಡಲಾಗುತ್ತಿದೆ। ಚುನಾವಣೆ ಎಂದರೆ 500 ರೂಪಾಯಿ ನೋಟು ಕೊಟ್ಟು ಓಟು ಹಾಕಿಸಿಕೊಳ್ಳುವುದು ಎಂದು ತಿಳಿದುಕೊಂಡಿದ್ದಾರೆ। ಆದರೆ ಈ ಓಟಿನ ಅಧಿಕಾರವೇ ನಮ್ಮ ಭವಿಷ್ಯವನ್ನ ಬರೆಯುವ ಶಕ್ತಿ. ಆ ಓಟಿನ ಶಕ್ತಿ ನಮ್ಮೆಲ್ಲರಿಗೂ ಇದೆ. ನಾವು ಸರಿಯಾದ ಆಯ್ಕೆ ಮೂಲಕ ಸರಿಯಾದ ವ್ಯಕ್ತಿಯನ್ನ ಆಯ್ಕೆ ಮಾಡಿದಾಗ ಮಾತ್ರ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿದೆ. ನಾವು ದೆಹಲಿ ಮತ್ತು ಪಂಜಾಬ್ಗಳಲ್ಲಿ ಕೆಲಸ ಮಾಡಿ ತೋರಿಸಿದ್ದೇವೆ. ಆ ಕಾರಣಕ್ಕಾಗಿ ನೀವು ನಮ್ಮನ್ನ ನಂಬಿ ಮತ್ತು ಕರ್ನಾಟಕದಲ್ಲಿಯೂ ಕೂಡ ನಾವು ಈ ಪಕ್ಷವನ್ನ ಅಧಿಕಾರಕ್ಕೆ ತಂದು ಜನಸಾಮಾನ್ಯರ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವನ್ನ ಒದಗಿಸುತ್ತೇವೆ ಎಂದರು. ನಂತರ ನಗರದ ಘಟಕದ ಅಧ್ಯಕ್ಷ ಪರಶುರಾಮ್ ಒಡೆಯರ್ ಅವರು ಮಾತನಾಡಿ, ಮಹಿಳೆಯರು ಮತ್ತು ಯುವಕರು ರಾಜಕಾರಣದಲ್ಲಿ ಹೆಚ್ಚು ಸಕ್ರಿಯರು ಆಗಬೇಕು. ಒಳ್ಳೆಯ ಜನ ರಾಜಕಾರಣದಿಂದ ದೂರ ಇದ್ದಿದ್ದಕ್ಕಾಗಿ ಭ್ರಷ್ಟರು ಈ ವ್ಯವಸ್ಥೆಯನ್ನು ಆಕ್ರಮಿಸಿಕೊಳ್ಳುತ್ತಾರೆ. ಆದ್ದರಿಂದ ನಾವೆಲ್ಲರೂ ಎಚ್ಚೆತ್ತುಕೊಳ್ಳಬೇಕು. ಓಟ್ ಹಾಕುವುದೊಂದೇ ನಮ್ಮ ಅಧಿಕಾರವಲ್ಲ, ಆ ಓಟ್ ನಿಜವಾದ ಪ್ರಜಾಪ್ರಭುತ್ವದ ಉಳಿವಿನ ಕೀಲಿಕೈಯಾಗಿದೆ ಎಂದರು. ಈ ಸಂದರ್ಭದಲ್ಲಿ ಆಮ್ ಆದ್ಮಿ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿದ್ದಲಿಂಗೇಶ್ ಮುತ್ತಾಳ್, ಜಿಲ್ಲಾ ಖಜಾಂಚಿ ದೊಡ್ಡಬಸಪ್ಪ,
ತಾಲೂಕು ಜಂಟಿ ಕಾರ್ಯದರ್ಶಿ ಮಂಜುನಾಥ್ ಕಬೀರ್, ವಿರ್ಪಣ್ಣ, ಬಸಮ್ಮ, ಗಣೇಶ್, ದೇವರಾಜ್ ಮತ್ತು ಒಂದನೇ ವಾರ್ಡಿನ ನೂರಾರು ಮಹಿಳೆಯರು ಮತ್ತು ಯುವಕರು ಭಾಗವಹಿಸಿದ್ದರು. ಮತದಾನ ಜಾಗೃತಿಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಜನ್ಮದಿನದ ಅಂಗವಾಗಿ ಮತದಾನ ನಮ್ಮ ಹಕ್ಕು ಎಂಬ ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಯಿತು. ಪ್ರಧಾನಿ ನರೇಂದ್ರ ಮೋದಿ ಅವರ ಜನ್ಮದಿನದ ಅಂಗವಾಗಿ ಮತದಾನ ನಮ್ಮ ಹಕ್ಕು, ಮತದಾನ ನಮ್ಮ ಕರ್ತವ್ಯದ ಜಾಗೃತಿಗಾಗಿ ಕಂಪ್ಲಿ ನಿವಾಸಿ ಉಚ್ಚ ನ್ಯಾಯಾಲಯದ ಕೇಂದ್ರ ಸರ್ಕಾರಿ ವಕೀಲರಾದ ಮೋಹನ್ ಕುಮಾರ್ ದಾನಪ್ಪನವರು ನವದೆಹಲಿಯಲ್ಲಿ ಬಲಗೈಯಲ್ಲಿ ರಾಷ್ಟ್ರಧ್ವಜ, ಎಡಗೈಯಲ್ಲಿ ನಾಡಧ್ವಜ ಹಿಡಿದು ಕರ್ನಾಟಕ ಭವನದಿಂದ ಕೆಂಪುಕೋಟೆಯವರೆಗೂ ಸತತ 3 ಗಂಟೆಗಳ ಕಾಲ ಮ್ಯಾರಥಾನ್ ಓಟವನ್ನು ನಡೆಸುವ ಮೂಲಕ ಜಾಗೃತಿ ಮೂಡಿಸಿ ಗಮನ ಸೆಳೆದರು. ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ವಕೀಲ ಮೋಹನ್ ಕುಮಾರ್ ದಾನಪ್ಪ, ನಾನು ಕಂಪ್ಲಿ ನಿವಾಸಿಯಾಗಿದ್ದು ಕರ್ನಾಟಕದಿಂದ 2600 ಕಿಲೋಮೀಟರ್ ದೂರವಿರುವ ದೆಹಲಿಗೆ ಆಗಮಿಸಿ ಈ ರೀತಿಯಾಗಿ ನೂತನ ಮ್ಯಾರಥಾನ್ ಓಟ ಕೈಗೊಂಡಿದ್ದು ಕರ್ನಾಟಕದಿಂದ ಪ್ರಥಮ ಪ್ರಯತ್ನ ನನ್ನದಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಈ ಜಾಗೃತಿಯ ಯಶಸ್ಸು ಪ್ರಧಾನಿ ನರೇಂದ್ರ ಮೋದಿ, ಸುಪ್ರೀಂ ಕೋರ್ಟ್ನ ಎಎಸ್ ಜಿಐ ಕೆಎಂ ನಟರಾಜ್, ಎಂಎಸ್ಐಎಲ್ನ ಡಾಕ್ಟರ್ ಎಂ ಚಂದ್ರಪ್ಪ ಅವರಿಗೆ ಸಲ್ಲಿಸಿದರು. ಭಾರತ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂಥ ಶ್ರೀ ನರೇಂದ್ರ ಮೋದಿಜಿ ಅವರವರಿಗೆ 72ನೇ ಜನ್ಮದಿನದ ಶುಭಾಶಯಗಳು. ಈ ದಿನ ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿ ಅವರ 72ನೇ ಜನ್ಮದಿನದ ಅಂಗವಾಗಿ ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿ ಒಂದು ಮತದಾನದ ಕುರಿತು ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಂಡಿದ್ದೆ. ಈ ದಿನ ದೆಹಲಿಯ ಕರ್ನಾಟಕ ಭವನದಿಂದ ಕೆಂಪುಕೋಟೆವರೆಗೆ 3 ಗಂಟೆಗಳ ಕಾಲ ತಡೆರಹಿತವಾಗಿ ಬಲಗೈನಲ್ಲಿ ರಾಷ್ಟ್ರಧ್ವಜ, ಎಡಗೈನಲ್ಲಿ ನಾಡಧ್ವಜವನ್ನು ಹಿಡಿದುಕೊಂಡು ಮತದಾನ ನಮ್ಮ ಹಕ್ಕು, ಮತದಾನ ನಮ್ಮ ಕರ್ತವ್ಯ ಎನ್ನುವ ಘೋಷವಾಕ್ಯದೊಂದಿಗೆ ಮ್ಯಾರಥಾನ್ ಅನ್ನು ಸಂಪೂರ್ಣವಾಗಿ ಸಂಪೂರ್ಣವಾಗಿ ಮುಗಿಸಿ ಯಶಸ್ವಿ ಗಳಿಸಿರ್ತೇನೆ ಅಂತ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಹರ್ಷಿಸುತ್ತೇನೆ. ಈ ಸಂದರ್ಭದಲ್ಲಿ ದೇಶದ ಮಹಾಜನತೆಗಳಿಗೆ ನಾನು ಕೇಳಿಕೊಳ್ಳೋದು ಮತ್ತು ಮನವಿ ಮಾಡಿಕೊಳ್ಳೋದು ಏನಂತಂದ್ರೆ, ಇವತ್ತು ಮತದಾನ ನಮ್ಮ ಸಾಂವಿಧಾನಿಕ ಹಕ್ಕು, ಮತದಾನ ಮಾಡುವುದು ಕೂಡ ನಮ್ಮ ಸಾಂವಿಧಾನಿಕ ಹಕ್ಕು ಎಂದು ಭಾವಿಸಿಕೊಂಡು ನಾವು ಕಡ್ಡಾಯವಾಗಿ ಮತದಾನದಲ್ಲಿ ಪಾಲ್ಗೊಳ್ಬೇಕು. ಆದರೆ ಇತ್ತೀಚಿನ ದಿನಗಳಲ್ಲಿ ಆಗುವಂಥ ಕೆಲಸಗಳೇನಂತಂದರೆ, ನಾವು ಮಾಡ್ತಿರೋ ಒಂದು ಕೆಟ್ಟ ಚಾಳಿಗಳೇನಂತಂದರೆ, ಸರ್ಕಾರ ಪ್ರತಿಯೊಬ್ಬರು ಮತದಾನ ಮಾಡಲಿ ಅನ್ನೋ ಕಾರಣಕ್ಕೆ ಎಲ್ಲ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸಿಬ್ಬಂದಿಗಳಿಗೆ ಎಲ್ಲ ವರ್ಗದವರಿಗೂ ರಜೆ ಘೋಷಣೆ ಮಾಡ್ತದೆ. ರಜೆ ಘೋಷಣೆ ಮಾಡೋ ಉದ್ದೇಶ ಕಡ್ಡಾಯವಾಗಿ ತಾವು ತಮ್ಮ ಕುಟುಂಬ ಮತದಾನದಲ್ಲಿ ಪಾಲ್ಗೊಳ್ಳಿ, ಸಂಪೂರ್ಣ ಮತದಾನ ಒಂದು ಹಾಕಿ ಯಶಸ್ವಿ ಆಗಲಿ ಅನ್ನೋದು ಒಂದು ಉದ್ದೇಶದಿಂದ ರಜಾ ಘೋಷಣೆ ಮಾಡ್ತದೆ. ಆದರೆ ಜನ, ದೇಶದ ಜನ ಮತ್ತು ರಾಜ್ಯದ ಜನ ನಾವು ಮಾಡ್ತಿರೋವಂಥ ಕೆಲಸಗಳೇನು, ರಜಾ ಸರ್ಕಾರಗಳು ರಜಾ ಘೋಷಣೆ ಮಾಡಿದೆ ಅಂತ ಹೇಳಿ ನಾವು ಮನೋರಂಜನೆಗಾಗಿ ಪ್ರವಾಸಗಳನ್ನು ಕೈಗೊಳ್ಳುವಂಥದ್ದಾಗಲಿ, ಬೇರೆ ಒಂದು ಕಡೆಗೆ ಸಿನಿಮಾಗಳಿಗೆ ನೋಡೋಂಥದ್ದಾಗಲಿ, ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಇಲ್ಲ ರಜಾ ಇದೆ ಅಂತಂತೇಳಿ ಆಯಾಗಿ ರೆಸ್ಟ್ ಮಾಡೋಂಥ ಕೆಲಸಗಳು ಇದನ್ನು ಮಾಡ್ತದೆ. ಇವತ್ತು ಯಾರು ಮತದಾನದಲ್ಲಿ ಪಾಲ್ಗೊಳ್ತಾ ಇಲ್ಲ. ಇವತ್ತು ಮತದಾನ ಹತ್ತಿರ ತಿರುಗಿನ ದಿನ ಮತ್ತು ಟಿವಿ ಮಾಧ್ಯಮಗಳಲ್ಲಿ, ಪತ್ರಿಕಾ ಮಾಧ್ಯಮಗಳಲ್ಲಿ ಒಂದು ಸುದ್ದಿ ಬರುತ್ತೆ ಏನಂತಂದ್ರಿಗಿನ, ಇಂದಿನ ಮತದಾನ 45% 50% ಮತದಾನ ಆಯಿತು, ನಾಗರಿಕರು ನಿರ್ಲಕ್ಷ್ಯ ತೋರಿದೆ. ಬಟ್ ಇದು ಸಂಪೂರ್ಣವಾಗಿ ಸತ್ಯವಾದ ವರದಿಯನ್ನೇ ಪತ್ರಿಕಾ ಮಾಧ್ಯಮಗಳು ಒಂದು ಮುದ್ರಿಸ್ತಾ ಇದೆ. ರಾಜ್ಯದ ರಾಷ್ಟ್ರದ ಜನತೆಗಳಿಗೆ ಸತ್ಯಾಂಶನ ಹೊರ ಆಗ್ತಾ ಇದೆ. ಆದ್ದರಿಂದ ರಾಜ್ಯ ಮತ್ತು ದೇಶದ ಜನತೆಗಳಿಗೆ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ, ಮುಂಬರುವ ಎಲ್ಲ ವಿಧಾನಸಭೆ ಮತ್ತು ಸಂಸತ್ ಚುನಾವಣೆಗಳಲ್ಲಿ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಕಡ್ಡಾಯವಾಗಿ ಪಾಲ್ಗೊಳ್ಳಿ. ನಮ್ಮ ಹಕ್ಕನ್ನು ನಾವು ಕಡ್ಡಾಯವಾಗಿ ಚಲಾಯಿಸಬೇಕು. ನಾವು ಕಡ್ಡಾಯವಾಗಿ ಚಲಾಯಿಸಿದಾಗ ಮಾತ್ರ ಈ ದೇಶದಲ್ಲಿ ನಾವು ಈ ದೇಶ ಕಡ್ಡಾಯವಾಗಿ ಮತದಾನದಲ್ಲಿ ಪಾಲ್ಗೊಳ್ಬೇಕು, ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವವನ್ನು ಎತ್ತಿಡಬೇಕು ಈ ಅಂತೇಳಿ ಸಂದರ್ಭದಲ್ಲಿ ನಾನು ಮನವಿ ಮಾಡಿಕೊಳ್ತಿದ್ದೇನೆ. ಕರ್ನಾಟಕ ರಾಜ್ಯದಿಂದ 3000 ಕಿಲೋಮೀಟರ್ಗೂ ಅಧಿಕವಾಗಿ ಬಂದು ರಾಷ್ಟ್ರದ ರಾಜಧಾನಿಯಲ್ಲಿ ಈ ಒಂದು ಅಭಿಯಾನ ನಡೆಸ್ತಿರುವುದು ಕರ್ನಾಟಕದಿಂದ ಪ್ರಥಮ ಪ್ರಯತ್ನ ಅಂತೇಳಿ ಈ ಸಂದರ್ಭದಲ್ಲಿ ತಮಗೆ ತಿಳಿಸಲು ನಾನು ಒಂದು ಹೆಮ್ಮೆಯಿಂದ ಖುಷಿ ಪಡ್ತಾ ಇದ್ದೀನಿ. ಇಂಥ ಕಾರ್ಯಕ್ರಮಗಳನ್ನು ಇನ್ನಷ್ಟು ರಾಷ್ಟ್ರ ಮಟ್ಟದಲ್ಲಿ ಆಗಿದೆ. ಮುಂದಿನ ದಿನಗಳಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಈ ಒಂದು ಅಭಿಯಾನ ಅಂದ್ಕೊಳ್ತೇನೆ. ಕೇವಲ ನಾನು ಮಾಡೋದ್ರಿಂದ ದೇಶ ಎಲ್ಲ ಬದಲಾಗುತ್ತೆ, ಎಲ್ಲ ವರ್ಗದ ಜನಗಳು ಮತದಾನ ಆಗ್ತಾರ ಅನ್ನೋ ನಿರೀಕ್ಷೆ ನನ್ನಲ್ಲಿಲ್ಲ. ಕೇವಲ ನಾನು ಒಂದು ಮಾಡಿರೋ ಒಂದು ಕಾರ್ಯಕ್ರಮವನ್ನು ಪರಿಗಣಿಸಿ ಒಂದಿಷ್ಟು ಜನಗಳು ಮೋಹನ್ ಕುಮಾರ್ ಇಂಥ ಒಂದು ಕಾರ್ಯಕ್ರಮ ಮಾಡಿದ್ದ, ಈ ಒಂದು ವಿಷಯದ ಬಗ್ಗೆ ಮಾಡಿದ್ದ, ನಾವು ಮತದಾನದಲ್ಲಿ ಪಾಲ್ಗೊಳ್ಬೇಕಂತ ಒಂದು 10 ಜನ ಈ ಒಂದು ಕಾರ್ಯದಲ್ಲಿ ಭಾಗವಹಿಸಿದರೆ ನಾನು ಇವತ್ತು ಮಾಡಿರೋಂಥ ಕೆಲಸ ನಾನು ಸಕ್ಸಸ್ ಅಂತೇಳಿ ಭಾವಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನನಗೆ ರಾಷ್ಟ್ರ ರಾಜಧಾನಿವರೆಗೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಸುಭಿಕ್ಷವಾಗಿ ಯಶಸ್ವಿಯಾಗಿ ಮಾಡಲು ನನಗೆ ಸಹಕಾರ ಸ್ಫೂರ್ತಿಗಳಾದಂಥ ನನ್ನ ಗುರುಗಳಾದಂಥ ಸುಪ್ರೀಂ ಕೋರ್ಟ್ನ ಅಡಿಷನಲ್ ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾ ಅವರಾದ
श्री के एम नटराज साहेबरिगे मत्तु ननगे इल्लिवरेगू बरोदक्के एल्ला रीतियिंद अनुकूल माडिकोट्टंत नम्म एमएसएल डायरेक्टर श्री डॉक्टर एम चंद्रप्प साहेबरिगू आमेले नम्म कर्नाटक राज्य हाईकोर्टिन अडिशनल अडवोकेट जनरलगळिगू मत्तु नम्म केंद्र सरकारद अडिशनल सालिसिटर जनरल आफ् इंडिया श्री एम पि नरगुन साहेबरिगू आमेले डेप्यूटी जनरल सालिसिटर आफ् इंडिया श्री शांतिभूषण साहेबरिगू नाला केंद्र सरकार वकील नितैषी एलू सदर्भली नन शुभाशय कोरदे नानू अभारिया जय हिंद। पौर कार्मिक दिनाचरण अंगवागी केंगगिरी पट्टण पंचायती वतियिंद पौर कार्मिकरिगे आटोट स्पर्धे आयोजित पौर कार्मिकर दिनाचरण अंगवागि कनकगिरि पट्टणद पंचायतीय पौर कार्मिकरिगे नाना क्रीडेगळन्नु आयोजिसलायितु। राज्य सरकारद आदेशदंते सेप्टेंबर 23 रंदु नडेयलिरुव पौर कार्मिकर दिनाचरण अंगवागि कनकगिरि पट्टणद पंचायतीय वतियिंद पौर कार्मिकरिगे विविध क्रीडेगळन्नु आयोजिसलायितु। ई कुरितु पट्टण पंचायती मुख्याधिकारि दत्तात्रेय हेगडे मातनाडिदरु। ई संदर्भदल्लि पट्टण पंचायत सिब्बंदि प्रकाश महिपति विजय कुमार जी विजय कुमार टीजे रविकुमार विजयलक्ष्मी शरणप्प हरीश पौर नौकरर अध्यक्ष हुसैनप्प यमनूरप्प पामण्ण हुसैन बसवराज सेरिदंते इन्नितर उपस्थितरिद्दरु। राज्य सरकारद आदेशद अनुसार प्रति वर्ष सेप्टेंबर 23 रंदु पौर कार्मिकर दिनाचरणेयन्नु आचरणे माडबेकेंब आदेशदंते ಈ ಪ್ರಸ್ತುತ 2022ನೇ ಸಾಲಿನಲ್ಲಿ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಪಟ್ಟಣ ಪಂಚಾಯತ್ ಕನಕಗಿರಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದು ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಇಲ್ಲಿ ಇರತಕ್ಕಂತ ಎಲ್ಲಾ ಪೌರ ಕಾರ್ಮಿಕರಿಗೆ ಪ್ರತಿನಿತ್ಯ ಮಳೆ ಗಾಳಿ ಚಳಿ ಬಿಸಿಲು ಏನೇ ಇರಲಿ ವರ್ಷದ 365 ದಿವಸ ಅವರು ಸಾರ್ವಜನಿಕರ ಸೇವೆಗಾಗಿ ತಮ್ಮ ಒಂದು ಸೇವೆಯನ್ನು ಮುಡಿಪಿಟ್ಟಿರುವುದಕ್ಕಾಗಿ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ। ಅದೇ ರೀತಿ ಪೌರ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಎಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತೇನೆ। ಇದಾಗಿತ್ತು ಇಂದಿನ ಎಸ್ಎನ್ ವಾರ್ತೆಗಳು। ಮುಂದಿನ ಎಸ್ಎನ್ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ। ಅಲ್ಲಿವರೆಗೂ ನೋಡ್ತಾ ಇರಿ ಎಸ್ಎನ್ ಚಾನೆಲ್। ನಾನು ಮೈತ್ರಿ, ನಮಸ್ಕಾರ।